ಇವತ್ತು ಇಲ್ಲಿ ಸ್ಪರ್ಧೆ ಆಯ್ತು, ಮುಂದಿನ ಲೋಕಸಭೆಗೆ ಎಲ್ಲಿ ಡೀಲ್ಗೆ ಹೊರಟಿದಿರಿ? ನಾನು 10 ಬಾರಿ ಹೇಳ್ತಾನೆ, ಪ್ರಮೋದ್ ಮತಾಲಿಕ್ ಒಬ್ಬ ಡೀಲ್ ಮಾಸ್ಟರ್. ಬಾಲಕನಾಗಿದ್ದಾಗ ಹೋರಾಟಗಳನ್ನ ಮಾಡ್ಕೊಂಡು ಬಂದಂತ ಬಹಳ ಸುಪದ ಸುತ್ತಿಗೆಯಲ್ಲಿ ಬೆಳೆದಂತವನಲ್ಲ ನಾನು. ಎಲ್ಲ ರೀತಿಯಾದಂತ ಹೋರಾಟಗಳನ್ನ ಕೇಸುಗಳನ್ನ ಹಾಕೊಳ್ತಾ ಹಾಕೊಳ್ತಾ ಬೆಳೆದಿದ್ದೇನೆ. ಇಂತ ಚಿಲ್ಲರೆ ಅಪಪ್ರಚಾರಗಳಿಗೆ ಬೆಲೆ ಕೊಟ್ಟಿಲ್ಲ, ಕೈಗೆ ಬಳೆಯನ್ನು ಕೂಡ ಹಾಕೊಳ್ಳಿಲ್ಲ. ಗೊತ್ತಿಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ. ಯಾವ ರೀತಿಯಾದಂತ ಸಂಘಟನೆಯನ್ನ ಕಟ್ಟಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ಬುದ್ಧಿ ಕಲಿಸಬೇಕು ಅನ್ನೋದು ಕೂಡ ಗೊತ್ತಿದೆ. ನನಗೆ ಬಹಳ ಆಶ್ಚರ್ಯ, ನವೆಂಬರ್ನಿಂದ ವಾತಾವರಣ ಬದಲಾಯಿತು. ನೈಜ ಹಿಂದುತ್ವ ಅಂತೇಳಿ ಒಬ್ಬ ಡೀಲ್ ಮಾಸ್ಟರ್ ಬಂದ್ರೆ ಇಲ್ಲಿಗೆ, ಕಾಂಗ್ರೆಸ್ಸಿನ ಬಿಟಿಎಂ ಅಂತೇಳಿ ಮೊದಲಿನಿಂದ ಹೇಳ್ತಾ ಬಂದ್ವಿ. ಪ್ರಮೋದ್ ಮುತಾಲಿಕ್ಗೆ ನಾನು ಹೇಳ್ತೇನೆ, ಮೊದಲ ಬಾರಿ ಹೆಸರು ಪ್ರಯೋಗ ಮಾಡ್ತಾ ಇದ್ದಾನೆ. ಯಾಕೆ ಇಲ್ಲಿಗೆ ಬಂದ್ರಿ ನೀವು? ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆ ಆಯ್ತು, ಅನಂತ್ ಕುಮಾರ್ ವಿರುದ್ಧ ಸ್ಪರ್ಧೆ ಆಯ್ತು, ಇವತ್ತು ಇಲ್ಲಿ ಸ್ಪರ್ಧೆ ಆಯ್ತು, ಮುಂದಿನ ಲೋಕಸಭೆಗೆ ಎಲ್ಲಿ ಡೀಲ್ಗೆ ಹೊರಟಿದಿರಿ? ನಾನು 10 ಬಾರಿ ಹೇಳ್ತಾನೆ, ಪ್ರಮೋದ್ ಮುತಾಲಿಕ್ ಒಬ್ಬ ಡೀಲ್ ಮಾಸ್ಟರ್. ಹಣ ಸಿಗುತ್ತೆ ಅಂತಾದ್ರೆ ಏನ್ ಬೇಕಾದ್ರೂ ಮಾಡಬಲ್ರು. ಹಣ ಸಿಗುತ್ತೆ ಅಂತಾದ್ರೆ ಅಭಿವೃದ್ಧಿಯ ಬಗ್ಗೆ ಅಪಹಾಸ್ಯಗಳು ನಡೆಯಿತು ಕಾರ್ಕಳದಲ್ಲಿ, ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳು ನಡೆಯಲಿಲ್ಲ, ಅಭಿವೃದ್ಧಿಯನ್ನು ಅಪಮಾನ ಮಾಡಿದ್ರು, ಅಭಿವೃದ್ಧಿಯನ್ನು ಅಪಹಾಸ್ಯ ಮಾಡಿದ್ರು. ಕ್ರಿಕೆಟ್ ಆಡಿದ್ರಲ್ಲ ನೀವು, ಪರಶುರಾಮ ಕ್ಷೇತ್ರಕ್ಕೆ ಹೋಗಿ ಅವರು ಮತ್ತೆ ಅವರ ಬೆಂಬಲಿಗರು ಒಂದ್ಸರಿ ಆರು ಬೀಳಿ ಎಷ್ಟು ಎತ್ತರ ಇದೆ ಅನ್ನೋದು ಗೊತ್ತಾಗುತ್ತೆ. ಬರೀ ನೀರಿಲ್ಲ ಅಂತೇಳಿ ಕ್ರಿಕೆಟ್ ಆಡಿದ ಅಷ್ಟೇ ಅಲ್ಲ, ಅಲ್ಲಿ ಮೇಲಿಂದ ಕೆಳಗೆ ಬೀಳಬೇಕು ಎಷ್ಟು ಅಡಿ ಎತ್ತರ ಇದೆ ಅಂತ ಗೊತ್ತಾಗುತ್ತೆ. ಪರಶುರಾಮ ಥೀಮ್ ಪಾರ್ಕ್ ಇಲ್ಲಿಯ ತನಕ ಚರ್ಚೆಗಳ ನಾನು ಬಾಯಿ ಬಿಡ್ಲಿಲ್ಲ. ನೋಡೋಣ ಸಭ್ಯತೆಯನ್ನ ಮಾತಾಡೋಣ, ಸಭ್ಯತೆಯಿಂದ ಇರೋಣ ಅಂತ ಹೇಳಿದ್ವಿ. ಪ್ರಮೋದ್ ಮುತಾಲಿಕ್ರೆ ಹಣಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿ ಹಿಂದೂಗಳ ಹತ್ಯೆಯನ್ನ ಟೈಗರ್ ಗ್ಯಾಂಗಿನ ನೆಪದಲ್ಲಿ ಎಷ್ಟು ಬಾರಿ ಮಾಡಿಸಿದ್ರಿ ನೀವು? ದಾಖಲೆಗಳು ಕೊಡಬೇಕಾ? ಆ ಹತ್ಯೆಯನ್ನು ಮಾಡಿದಂತವ್ರು ಇವತ್ತಿಗೂ ಕೂಡ ಗುಲ್ಬರ್ಗಾ ಜೈಲಿನಲ್ಲಿದ್ದಾರೆ. ಇಲ್ಲಿ ಬಾಳಿ ಕಾರ್ಯಕರ್ತರ ರಕ್ಷಣೆ ಅಂತ ಹೇಳಿದ್ರಿ. ನಾನು ಅಧಿಕೃತವಾಗಿ ಹೇಳ್ತೇನೆ, ಹಣಕ್ಕೋಸ್ಕರ ಹಿಂದೂಗಳನ್ನು ಹತ್ಯೆ ಮಾಡಿದಂತ ಉತ್ತರ ಕರ್ನಾಟಕದ ಆ ಟೈಗರ್ ಗ್ಯಾಂಗಿನ ಗುಂಪುಗಳು ಇವತ್ತಿಗೂ ಕೂಡ ಜೈಲಿನಲ್ಲಿ ಕೊಳೆ ಕಳೀತಾ ಇದ್ದಾರೆ. ಯಾಕೆ ಮಾತಾಡೋದಿಲ್ಲ ನೀವತ್ತು? ಬಹಳ ಆಶ್ಚರ್ಯ ನನಗೆ. ಅವರನ್ನ ಉಬ್ಬಿಸಿ ಪಬ್ಬಿಸಿ ಬೆಳೆಸಿದಿರಲಿ, ಚುನಾವಣೆ ಹಿಂದಿನ ದಿನ ಆ ಎಲ್ಲ ಬೆಂಬಲಿಗರು ಕಾಂಗ್ರೆಸ್ಗೆ ಮತವನ್ನ ಕೇಳ್ತಾರೆ. ಯಾವುದು ನೈಜ ಹಿಂದುತ್ವ, ಯಾವುದು ಭ್ರಷ್ಟಾಚಾರ ಅಂತ ಚರ್ಚೆ ಆಗ್ಬೇಕಲ್ಲ. ಇಲ್ಲಿ ಕಾರ್ಕಳದ ಮತದಾರ ಅತ್ಯಂತ ನೆಮ್ಮದಿಯಿಂದ ಬದುಕಿದ್ದ, ನನಗೆ ಅತ್ಯಂತ ಸಮಾಧಾನ ಮತ್ತು ಕಾರ್ಕಳದವರಿಗೆ ಅಭಿನಂದನೆ ಏನಂತ ಕೇಳಿದ್ರೆ, ನವೆಂಬರ್ನಿಂದ ಮೇ ತನಕ ಎಷ್ಟು ಫೋಟೋಗಳನ್ನು ತೆಗೆಸಿದ್ರು ಅಷ್ಟು ಮತವೂ ಬೀಳಲಿಲ್ಲ ನಿಮಗೆ. ನೀವು ಫೇಸ್ಬುಕ್ಕಿಗೆ ಹಾಕಿದಷ್ಟು ಫೋಟೋದಷ್ಟು ಮತ ಬರಲಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ, ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ, ನಾನೇನೋ ಕಟ್ಟಿ ಕಡ್ದಾಕ್ತೇನೆ ಅಂತ ಬಂದ್ರಿ. ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಎತ್ತಿದಿರಿ ಅಂತ ಗೊತ್ತಿದೆ, ಯಾರ್ಯಾರ ಹತ್ರ ಎಷ್ಟು ಹಣ ತೆಗೆದುಕೊಂಡಿದ್ದೀರಿ ಅಂತ ಗೊತ್ತಿದೆ, ಪ್ರತಿ ಚುನಾವಣೆಯಲ್ಲಿ ನಿಲ್ಲಬೇಕಾದ್ರೆ ಎಲ್ಲೆಲ್ಲಿ ಹಣ ತೆಗೆದುಕೊಂಡಿದ್ದೀರಿ ಅಂತ ಗೊತ್ತಿದೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ ಯಾವತ್ತೂ ಕೂಡ, ವೈಯಕ್ತಿಕ ಟೀಕೆಗಳನ್ನು ಯಾವತ್ತೂ ಕೂಡ ನಾನು ಮಾಡಲಿಲ್ಲ. ಇನ್ನು ಪುರಸಭೆಯ ಒಬ್ಬ ಚಿಲ್ಲರೆ ನಾಯಕ ನನ್ನ ಬಗ್ಗೆ ಮಾತಾಡ್ತಾನೆ. ಪುರಸಭೆಯ ಲೈಸೆನ್ಸ್ಗಳಿಗೆ 200 ರೂಪಾಯಿಗೆ ಕೈ ಚಾಚುವಂತ ಒಬ್ಬ ಚಿಲ್ಲರೆ ನಾಯಕನಿಗೆ ನಾನು 4 ಬಾರಿಗೆ ತಂದು ಉತ್ತರ ಕೊಡಬೇಕಾ? ಸುನೀಲ್ ಕುಮಾರ್ ಅವರ ವ್ಯಕ್ತಿತ್ವ ಚಿಲ್ಲರೆ ನಾಯಕರ ಬಗ್ಗೆ ಮಾತಾಡೋದಲ್ಲ, ನಾನು ಗಟ್ಟಿಯಾಗಿ ಮಾತಾಡ್ತೇನೆ ಮೇಲ್ಮಟ್ಟದಲ್ಲಿ. ಈ ಚಿಲ್ಲರೆ ವ್ಯಕ್ತಿಗಳ ಬಗ್ಗೆ ಮಾತಾಡೋದಿಲ್ಲ. ಯಾವ ನನ್ನ ಬಗ್ಗೆ ಆರೋಪಗಳನ್ನು ಮಾಡಿದ್ರು ಒಂದು ಆರೋಪ ಆದರೂ ಕೂಡ ಸಾಬೀತು ಮಾಡಿದಿರಾ? ಅವತ್ತಿನಿಂದ ಇವತ್ತಿನ ತನಕ 108 ಆರೋಪಗಳನ್ನು ಮಾಡ್ತಾ ಬಂದ್ರಿ,
ಯಾವುದನ್ನ ಸಾಬೀತು ಮಾಡಿದ್ರಿ? ಕಾಂಗ್ರೆಸ್ಸಿನ ಸಭೆಯಲ್ಲಿ ಇದೇ ಮೈದಾನದಲ್ಲಿ ಒಬ್ರು ಹೇಳ್ತಾರೆ, ನಾನು ಇಷ್ಟೆಲ್ಲ ಮಾತಾಡಿದರೆ ನನ್ನ ಮೇಲೆ ಮಾನ ನಷ್ಟ ಮೊಕ್ಕದ್ದಮೆಯನ್ನು ಹಾಕಿ ಅಂತ. ನಮ್ ತುಂಬಾ ಜನ ಹೇಳಿದ್ರು, ಸರ್ ಪಾಡೋಡು ಸರ್ ಮಾನ ನಕ್ಕ ಮೊಕ್ಕದ್ದಮೆ, ಮಾನ ಇತ್ತಣ ಪಾಡೋಡು ಮೊಕ್ಕದ್ದಮೆ, ಮಾನನೇ ಇರ್ಲಿಲ್ಲ ಅಂದ್ರೆ ಮೊಕ್ಕದ್ದಮೆ ಎಲ್ಲಿಗೆ ಹಾಕೋದು? ಕೊನೆಗೆ ಎಲ್ಲಿಯ ತನಕ ತೃಪ್ತಿ ಅಂತಂದ್ರೆ 800 ಓಟುಗಳಿಂದ ಗೆದ್ವಿ ಅನ್ನಷ್ಟರ ಮಟ್ಟಿಗೆ ಸಂಭ್ರಮ ಪಟ್ರಲ್ಲ. ಆದ್ರೆ ಕ್ಷೇತ್ರದ ಮತದಾರ ಇವತ್ತು ನಮ್ಮನ್ನ ಬೆಂಬಲಿಸಿದಾನೆ. ನಾನು ಮತದಾರರನ್ನ ಮತ್ತೆ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನಮ್ಮನ್ನ ನಂಬಿದಂತ ಕಾರ್ಯಕರ್ತರು ಕೈ ಹಿಡಿದಿದ್ದಾರೆ. ರಾತ್ರಿ ಹಗಲು ನೀವು ಕೆಲಸ ಮಾಡಿದ್ರಿ. ಚುನಾವಣೆ ನಮ್ಮ ಬೂತ್ಗಳ ಗೆಲ್ಲಬೇಕು, ಪಾರ್ಟಿ ಗೆಲ್ಲಬೇಕು ಅಂತೇಳಿ ನೂರಾರು ಜನ ದೇವರ ಮೊರೆ ಹೋದ್ವಿ, ನೂರಾರು ಬಾರಿ ಮನೆಗಳಿಗೆ ಹೋದ್ವಿ. ಈ ಎಲ್ಲ ಕಾರಣದಿಂದ ಕ್ಷೇತ್ರದ ಮತದಾರ ನಮಗೆ ಗೆಲ್ಲಿಸಿಕೊಟ್ಟಿದ್ದಾನೆ. ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತದಾರನಿಗೆ.